हाय फ्रेंड्स, नानिवत्तु पोटेटो रोल्स अन्नु माड्ता इद्देने। ईवनिंग टी टाइम स्नैक आगि इदन्नु नावु तिन्नबहुदु। इदन्नु हेगे माडोदु अंत हेळि ईग नावु नोडोण। नानिल्लि 1.5 कप आगुवष्टु मैदावन्नु तगोंडिद्देने। 1 टेबल स्पून आगुवष्टु तेंगिन एण्णेयन्नु हाकिद्देने। रुचिगे तक्कष्टु उप्पन्नु हाकोंडु इदन्नु ओम्मे नावु चेन्नागि मिक्स माडबेकु। इदु चेन्नागि मिक्स आद्मेले स्वल्प स्वल्पने नावु नीरन्नु हाकोंडु ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಸ್ಕೋಬೇಕು. ನಾವು ಒಮ್ಮೆಲೇ ಅದಕ್ಕೆ ನೀರನ್ನು ಹಾಕೋಬಾರ್ದು. ಒಮ್ಮೆಲೇ ನೀರು ಹಾಕಿದರೆ ಹಿಟ್ಟು ಸ್ವಲ್ಪ ತೆಳ್ಳಗಾಗಿ ಬಿಡ್ಬೋದು. ತೆಳ್ಳಗಾದರೆ ಮತ್ತೆ ನಮಗೆ ಲಟ್ಟಿಸಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ನೋಡಿ, ಹಿಟ್ಟನ್ನು ನಾನು ಈ ಥರ ರೆಡಿ ಮಾಡಿಕೊಂಡೆ. ಈಗ ನಾನು ಇದಕ್ಕೆ ಕಪ್ಪು ಎಳ್ಳನ್ನು ಹಾಕ್ತೇನೆ. ಎಳ್ಳನ್ನು ಹಾಕಿ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಈಗ ನಾವು ಇದಕ್ಕೆ ಬೇಕಾದಂಥ ಸ್ಟಫಿಂಗನ್ನು ರೆಡಿ ಮಾಡೋಣ. ನಾನಿಲ್ಲಿ ಆಲೂಗಡ್ಡೆಯನ್ನು ಬೇಯಿಸಿ ಸ್ಕ್ರ್ಯಾಪ್ ಮಾಡಿ ಅದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ ಚಾಟ್ ಮಸಾಲವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತೇನೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ 2 ಕಾಯಿಮೆಣಸು, 1/2 ಕಪ್ ಕೊತ್ತಂಬರಿ ಸೊಪ್ಪು, 2 ಟೀಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಈಗ ಸ್ಟಫಿಂಗ್ ರೆಡಿ ಆಯಿತು. ಈಗ ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಕೊಂಡು ರೋಲ್ಸ್ ಮಾಡಲಿಕ್ಕೆ ಯಾವ ಶೇಪ್ ಮಾಡ್ತೇವೆ ಅದೇ ಶೇಪನ್ನು ನಾವು ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾನು ಶೇಪ್ ಮಾಡಿ ತೊಗೊಂಡಿದ್ದೇನೆ. ಇದೇ ರೀತಿ ಎಲ್ಲವನ್ನು ಕೂಡ ನಾವು ಶೇಪ್ ಮಾಡಿ ಇಡಬೇಕು. ಈಗ ಎಲ್ಲವನ್ನು ನಾವು ಈ ಥರ ಶೇಪ್ ಮಾಡಿಕೊಂಡೆವು. ನಾನಿಲ್ಲಿ 1 ಕಪ್ಪಿಗೆ 2 ಟೀಸ್ಪೂನ್ ಆಗುವಷ್ಟು ಮೈದಾವನ್ನು ತಗೊಳ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ದಪ್ಪ ಪೇಸ್ಟಾಗಿ ಮಾಡ್ತೇನೆ. ನೋಡಿ, ಈ ಥರ ದಪ್ಪ ಪೇಸ್ಟ್ ಮಾಡಿಕೊಂಡೆ. ಈಗ ನಾವು ಹಿಟ್ಟನ್ನು ತಗೊಂಡು ಅದನ್ನು ಚಪಾತಿ ಆಕಾರಕ್ಕೆ ನಾವು ಲಟ್ಟಿಸ್ಕೊಳ್ಬೇಕು. ತೆಳ್ಳಗಾಗಿ ನಾವು ಲಟ್ಟಿಸ್ಕೊಳ್ಬೇಕು. ಮೊದಲಿಗೆ ನಾವು ನಮಗೆ ಬೇಕಾದಷ್ಟು ಉಂಡೆಗಳನ್ನು ಮಾಡಿ ಅದನ್ನು ನಾವು ಲಟ್ಟಿಸಿಕೊಳ್ಳೋಣ. ನೋಡಿ, ನಾವು ಇಷ್ಟು ತೆಳ್ಳಗೆ ಲಟ್ಟಿಸಿಕೊಳ್ಬೇಕು. ಜಾಸ್ತಿ ದಪ್ಪ ಆದರೆ ನಮಗೆ ರೋಲ್ಸ್ ಚೆನ್ನಾಗಿ ಬರುವುದಿಲ್ಲ. ಈಗ ನಾವು ಶೇಪ್ ಮಾಡಿಟ್ಟಂತಹ ಮಿಕ್ಸರನ್ನು ತಗೊಂಡು ಈ ಥರ ಹಾಕಬೇಕು. ಈ ಥರ ಹಾಕಿ ನಾವು ಚೆನ್ನಾಗಿ ಟೈಟಾಗಿ ಇದನ್ನು ರೋಲ್ ಮಾಡಿಕೊಳ್ಬೇಕು. ರೋಲ್ ಮಾಡಿಕೊಂಡು ಕೊನೆಯದಾಗಿ ನಾವು ಮಾಡಿಟ್ಟಂತಹ ಪೇಸ್ಟನ್ನು ಅದಕ್ಕೆ ಹಾಕಬೇಕು. ಇದೇ ಥರ ಎಲ್ಲವನ್ನು ನಾವು ರೋಲ್ ಮಾಡಿಕೊಂಡ್ರೆ ಆಯಿತು. ಈಗ ಎಲ್ಲವನ್ನು ರೋಲ್ ಮಾಡಿ ಆಯಿತು. ನೋಡಿ, ಈ ಥರ ಬಂದಿದೆ ಎಲ್ಲ. ಈಗ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಚೆನ್ನಾಗಿ ಬಿಸಿ ಆದಮೇಲೆ ನಾವು ಈ ರೋಲ್ಸನ್ನು ಹಾಕಬೇಕು. ನಾವಿದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈ ಥರ ಮಗುಚಿ ಮಗುಚಿ ನಾವು ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದೀಗ ಚೆನ್ನಾಗಿ ಫ್ರೈ ಆಯಿತು. ನಾವೀಗ ಇದನ್ನು ತೆಗೆಯೋಣ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.